ಸ್ನೇಹಿತರೆ, ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕೆ ಡಿ ಸಿ ಎಂ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಅವರಿಗೆ ಉತ್ತರ ಕೊಡೋ ನಿಟ್ಟಿನಲ್ಲಿ ನಾನು ಇವತ್ತು ನಿಮ್ಮೊಂದಿಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಹುಶಃ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಅತಿ ದೊಡ್ಡ ಪ್ರಭಾವಿ ನಾಯಕರು ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ. ಇವತ್ತು ಅಹಿಂದ ರಥವನ್ನ ಇವತ್ತು ಅತಿ ಜೋರಾಗಿ ಎಳಿತಾ ಇರೋದು ಸತೀಶ್ ಜಾರಕಿಹೊಳಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರನ್ನ ಹೊರತುಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಈ ರಾಜ್ಯದಲ್ಲಿ ಅಹಿಂದ ನಾಯಕರಾಗಿ ಗುರುತಿಸಿಕೊಳ್ಳೋದು ಸತೀಶ್ ಜಾರಕಿಹೊಳಿ ಅವರು. ಇವತ್ತು ಬೆಳಗಾವಿಯಲ್ಲಿ 11 ಸೀಟ್ಗಳನ್ನು ಗೆಲ್ಲುವ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರ ಶಕ್ತಿ ಎಂಥದ್ದು ಅಂತ ಹೇಳಿ ಇಡೀ ರಾಜ್ಯಕ್ಕೆ ತೋರಿಸಿದ್ದಾರೆ. ಇವತ್ತು ಕೇವಲ ಅಹಿಂದ ಮತಗಳಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತಗಳಲ್ಲ, ಜಾತಿ ಭೇದ ಭಾವ ಮರೆತು ಇವತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಹುಚ್ಚರಂತೆ ಪ್ರೀತಿಸುವ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಇವತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಸಿ ಎಂ ಸ್ಥಾನವನ್ನ ಕೊಟ್ಟಿದ್ದೇ ಆದರೆ ನಿಜಕ್ಕೂ ಅಹಿಂದ ಮತಗಳಾಗಿರಬಹುದು, ಅಹಿಂದ ಹೊರತುಪಡಿಸಿ ಅವರನ್ನ ಪ್ರೀತಿಸುವಂತ ಮುದ್ದ ಮನಸ್ಸಿನ ಮತಗಳಾಗಿರಬಹುದು, ಇವತ್ತು ಸತೀಶ್ ಜಾರಕಿಹೊಳಿಗೆ ಕೋಟ್ಯಾಂತರ ಜನ ಬೆಂಬಲಿಗರು ಖುಷಿ ಪಡ್ತಾರೆ. ಹಾಗಾಗಿ ನಮ್ಮ ಎಲ್ಲ ಕೋಟ್ಯಾಂತರ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳಾಗಿರ್ಬೋದು, ಬೆಂಬಲಿಗಳಾಗಿರ್ಬೋದು, ನಮ್ಮದೊಂದು ಮನವಿ ಏನಪ್ಪ ಅಂತಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಆದಷ್ಟು ಬೇಗ ಡಿ ಸಿ ಎಂ ಸ್ಥಾನವನ್ನ ಕೊಟ್ಟು ಬೆಳಗಾವಿಗೆ ಸಿಹಿ ಸುದ್ದಿಯನ್ನ ಕೊಡ್ತೀರಿ ಅಂತ ನಾವೆಲ್ಲ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಆಸೆಯನ್ನ ಇಟ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಅಥವಾ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರ್ಬೋದು, ರಾಹುಲ್ ಗಾಂಧಿ ಸಾಹೇಬರು ಇರ್ಬೋದು, ಪ್ರಿಯಾಂಕಾ ಮೇಡಮ್ ಇರ್ಬೋದು, ಎಲ್ಲರಿಗೂ ಕೂಡ ನಮ್ಮ ತುಂಬು ಹೃದಯದ ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಆದಷ್ಟು ಬೇಗ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಸಿ ಎಂ ಸ್ಥಾನವನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಮತ್ತೊಂದು ಅತಿ ಜೋರಾಗಿ ಅಹಿಂದ ರಥವನ್ನ ಎಳೆಯೋದಕ್ಕೆ ಶಕ್ತಿಯನ್ನ ತುಂಬುತ್ತೀರಿ. ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಗೆ ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅಂತ ನಾವೆಲ್ಲರೂ ಕೂಡ ಆಸೆಯಲ್ಲಿದ್ದೀವಿ. ದಯವಿಟ್ಟು ಅದನ್ನ ಆದಷ್ಟು ಬೇಗ ಸಂಕ್ರಾಂತಿಗೆ ಈಡೇರಿಸ್ತೀರೋ ಅಥವಾ ಮುಂಬರೋ MP ಚುನಾವಣೆ ಒಳಗಡೆ ಈಡೇರಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಆದಷ್ಟು ಬೇಗ ನಮ್ಮ ನಾಯಕರು ಡಿ ಸಿ ಎಂ ಆಗ್ತಾರೆ ಅನ್ನೋ ಒಂದು ಹುಮ್ಮಸ್ಸಿನಿಂದ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ. ನಮಸ್ಕಾರ.